ನಮಸ್ಕಾರ, ನಾನು ಅಡ್ವೊಕೇಟ್ ಗೋಪಿನಾಥ್. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಎಲ್ಲ ವಿಡಿಯೋಗಳು ನಿಮಗೆ ತಕ್ಷಣ ಸಿಗ್ತವೆ. ಮತ್ತು ನನ್ನ ಎಲ್ಲ ವಿಡಿಯೋಗಳನ್ನು ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಮಾತನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಇವತ್ತು ನಾನು ನಿಮ್ಮ ಮುಂದೆ ತಂದಿರುವಂಥ ವಿಷಯ, ಹೌ ಟು ಅಪ್ರೋಚ್ ದ ಅಡ್ವೊಕೇಟ್. ಅಡ್ವೊಕೇಟ್ನ ಹೇಗೆ ಕಾಣಬೇಕು, ಏನೆಲ್ಲ ಸಿದ್ಧತೆ ಮಾಡಿಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈಗ ನಿಮಗೆಲ್ಲ ಯಾವುದಾದ್ರು ಮನುಷ್ಯ ಅಂದಮೇಲೆ ಸಮಸ್ಯೆಗಳು ಬಂದೇ ಬರುತ್ತೆ, ಯಾರಿಗಿರಲ್ಲ ಹೇಳಿ. ಯಾವುದಾದ್ರೂ ಲೀಗಲ್ ಸಮಸ್ಯೆ ಬರುತ್ತೆ, ಕೆಲವು ಬರೇ ಸಲಹೆ ತೊಗೊಂಡು ಸಮಾಧಾನ ಪಟ್ಕೊಳ್ತಕ್ಕಂಥದ್ದು, ಕೆಲವು ಯಾವುದಾದ್ರೂ ಕೇಸ್ ಹಾಕ್ಬೇಕಾದ ಸಂದರ್ಭ ಬರುತ್ತೆ, ಕೆಲವು ಮುಂಜಾಗ್ರತಾ ಕ್ರಮ ತೊಗೊಂಡು ಕೇಸನ್ನು ತಪ್ಪಿಸ್ಕೋಬೋದು, ಆ ತಪ್ಪಿಸ್ಕೊಳ್ಳೋದನ್ನು ಮುಂದೂಡಿದರೆ ಕೇಸ್ ಹಾಕುವಂಥ ಸಂದರ್ಭ ಬರುತ್ತೆ, ಅಥವಾ ಕೇಸ್ ಹಾಕ್ಸ್ಕೊಳ್ಳೋಂಥ ಸಂದರ್ಭ ಬರುತ್ತೆ. ಆ ಥರ ಯಾರು ತಂದ್ಕೋಬೇಡಿ ಅಂತ ಹೇಳ್ತೀನಿ. ಈಗ ನೀವು ದೇವಸ್ಥಾನಕ್ಕೆ ಹೊರಡ್ತೀರಾ ಅಂತ ಇಟ್ಕೊಳ್ಳಿ. ಏನು ಸಿದ್ಧತೆ ಮಾಡ್ಕೊಳ್ತೀರಾ, ಏನು ತೊಗೊಂಡೋಗ್ತೀರಾ? ಮೂಲಭೂತವಾಗಿ ಒಂದು ಹಣ್ಣು, ಕಾಯಿ, ಹೂವು, ಊದಿನ ಕಡ್ಡಿ ಅಥವಾ ಕರ್ಪೂರ ತೊಗೊಂಡೋಗ್ತಿರಲ್ವ? ಆ ಥರ ಲಾಯರ್ ಆಫೀಸಿಗೆ ಮೂಲಭೂತವಾಗಿ ನಿಮಗೇನು ಗೊತ್ತಿರಲ್ಲ, ಗೊತ್ತಾಯ್ತಾ, ಏನು ತೊಗೊಂಡೋಗ್ಬೇಕು ಗೊತ್ತಿರಲ್ಲ, ಆದರೆ ಮೂಲಭೂತವಾಗಿ ನಿಮ್ಮ ಸಮಸ್ಯೆ ಏನಿದೆ ಆ ಸಂಬಂಧಪಟ್ಟ ದಾಖಲೆಗಳು ನಿಮ್ಮ ಹತ್ತಿರ ಇರುತ್ತಲ್ಲ, ಬೇಸಿಕ್ ಡಾಕ್ಯುಮೆಂಟ್ ಏನು ಹೇಳ್ತೀರ, ಆ ಸಂಬಂಧಪಟ್ಟದ್ರೆ ಒಂದು ಕೈ ಪತ್ರ ಅಥವಾ ಲೀಸ್ ಡೀಡೋ, ಮಾರ್ಟ್ಗೇಜ್ ಡೀಡೋ ಅಥವಾ ಇನ್ನೇನೋ ಒಂದು ನಿಮ್ಮ ಹತ್ರ ದಾಖಲೆ ಇರುತ್ತಲ್ಲ, ಅದು ಮೂಲಭೂತ ದಾಖಲೆಗಳು, ಗೊತ್ತಾಯ್ತಾ, ಅದನ್ನು ತೊಗೊಂಡು ಹೋಗಬೇಕಾಗತ್ತೆ. ಇದು ಮೊದಲನೇ ಹಂತ ನಾನು ನಿಮ್ಗೆ ಹೇಳಬೇಕಾದ್ದು. ಎರಡನೇದು, ಡಾಕ್ಟರ್ ಹತ್ರ ಹೋಗ್ತೀರಪ್ಪ, ನೀವು ಏನು ಮಾಡ್ತೀರಾ, ನಿಮ್ಮ ಸಮಸ್ಯೆ ಹೇಳ್ಕೊಳ್ತೀರ, ಹಿಂಗಿದೆ ಸರ್ ಅಂತ. ಅವ್ರೇನು ಮಾಡ್ತಾರೆ, ಒಂದು ಇನ್ವೆಸ್ಟಿಗೇಷನ್ಗೆ ಬರ್ಕೊಡ್ತಾರೆ. ರಕ್ತ ಪರೀಕ್ಷೆ ಬರ್ಕೊಳ್ಬೋದು, ಸ್ಕ್ಯಾನಿಂಗ್ ಬರ್ಕೊಳ್ಬೋದು, ಎಕ್ಸ್ರೇ ಬರ್ಕೊಳ್ಬೋದು. ಅದೆಲ್ಲವನ್ನು ಮಾಡಿಸ್ಕೊಂಡು ಹೋಗಿ ಡಾಕ್ಟರ್ ಹತ್ರ ಕೊಟ್ಟಾಗ ಅದೆಲ್ಲವನ್ನು ನೋಡಿಬಿಟ್ಟು ಡಾಕ್ಟ್ರು ನಿಮಗೆ ಏನು ಕಾಯಿಲೆ ಇದೆ ಅಥವಾ ಇಲ್ಲ, ಏನಾದ್ರು ಟ್ರೀಟ್ಮೆಂಟ್ ಬೇಕೇ, ಕೋರ್ಸ್ ಆಫ್ ಟ್ರೀಟ್ಮೆಂಟ್ ಏನು ಅಂತ ಹೇಳ್ತಾರೆ. ಅದೇ ರೀತಿ ಲಾಯರು ನೀವು ಬೇಸಿಕ್ ಡಾಕ್ಯುಮೆಂಟ್ ತೊಗೊಂಡೋಗಿ ಕೊಟ್ಟ ತಕ್ಷಣ ಅವರು ಇಂತಿಂಥದ್ದು ಬೇಕು ನೋಡಿ, ಇ ಸಿ ಬೇಕಾಗತ್ತೆ, ಈ ಕ್ರೈಪತ್ರ ಕಾಪಿ ಬೇಕಾಗುತ್ತೆ, ಕೊಟ್ಟಿಲ್ಲ ನೀವು, ಈ ಪಾರ್ಟಿಷನ್ ಡೀಡ್ ಕಾಪಿ ಬೇಕಾಗತ್ತೆ, ಗೊತ್ತಾಯ್ತಾ, ಈ ಒಂದು ಲೀಸ್ ಡೀಡ್ ಕಾಪಿ ನಂಗೆ ಕೊಟ್ಟಿಲ್ಲೇ ಕೊಡಬೇಕಾಗತ್ತೆ, ಇಲ್ಲಿಂದ ಇಲ್ಲಿ ತನಕ ಪಹಣಿ ಬೇಕಾಗತ್ತೆ, ಇತ್ಯಾದಿ ಇತ್ಯಾದಿ ಕೇಳ್ಬೋದು. ಅದನ್ನೆಲ್ಲ ನಾನು ಒದಗಿಸ್ಬೇಕಾಗತ್ತೆ. ಇಲ್ಲದೆ ಹೋದರೆ ಅವ್ರು ಯಾವುದೇ ತೀರ್ಮಾನಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ, ಊಹಿಸೋಕ್ಕೂ ಸಾಧ್ಯ ಇಲ್ಲ, ಗೊತ್ತಾಯ್ತಾ. ಈ ದಾಖಲೆಗಳ ಕೊರತೆಯಿಂದ ಯಾವುದೇ ಪ್ರಸಂಪ್ಷನ್ಗೆ ಅವ್ರು ಬರೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅದನ್ನೆಲ್ಲ ನೀವು ಪೂರೈಸಬೇಕಾಗತ್ತೆ. ಪೂರೈಸಿದ ಮೇಲೆ ಅದನ್ನೆಲ್ಲ ಓದಿ ಅವರು ಒಂದು ತೀರ್ಮಾನಕ್ಕೆ ಬರೋಕ್ಕೆ ಸಾಧ್ಯ, ಒಂದು ನಿಮಗೆ ಅಡ್ವೈಸ್ ಕೊಡೋಕ್ಕೆ ಸಾಧ್ಯ. ನೋಡಿ, ನಿಮ್ಮ ಪರಿಸ್ಥಿತಿ ಈ ರೀತಿ ಇದೆ, ನೀವು ಈ ರೀತಿ ಕ್ರಮ ಕೈಗೊಳ್ಬೇಕಾಗತ್ತೆ, ಗೊತ್ತಾಯ್ತಾ, ಈ ರೀತಿ ಕ್ರಮ ತೆಗೆದುಕೊಂಡ್ರೆ ನಿಮ್ಗೆ ಈ ರೀತಿ ಆಗತ್ತೆ, ನಿಮಗೆ ಸಮಾಧಾನ ಆಗತ್ತೆ, ಕೇಸ್ ಹಾಕಿ ಅಂತ ಹೇಳ್ಬೋದು. ಕೇಸ್ ಹಾಕದೆ ಸುಮ್ಮನೆ ಕೂತ್ಕೊಳ್ಳಿ, ಒಂದು ಕೆವಿಟ್ ಹಾಕಿ ಅನ್ಬೋದು. ಅಥವಾ ಎದುರುಗಡೆ ಅವ್ರು ಕೇಸ್ ಹಾಕೋದನ್ನು ಕಾಯಿರಿ, ಇದು ನೀವು ಹಾಕೋವಂಥ ಕೇಸ್ ಅಲ್ಲ, ಅಷ್ಟು ಸ್ಟ್ರಾಂಗ್ ಇಲ್ಲ, ಹಾಕಿಸ್ಕೊಳ್ಳೋಂಥ ಕೇಸು, ಅವ್ರು ಹಾಕಲಿ ನಾವು ಹೊಡೆದಾಡೋಣ ಅಂತ ಹೇಳ್ಬೋದು. ಅಥವಾ ಸ್ವಲ್ಪ ಕಾಯಿರಿ ಅಂತ ಹೇಳ್ಬೋದು. ಏನೇ ಆಗಲಿ ಒಂದು ಅಡ್ವೈಸ್ ಅವ್ರು ಹೇಳ್ತಾರೆ, ನೀವು ಅದನ್ನು ಕೇಳಬೇಕಾಗತ್ತೆ, ಗೊತ್ತಾಯ್ತಾ. ಆಮೇಲೆ ಅವ್ರು ಹೇಳೋದನ್ನು ನೀವು ಫಾಲೋ ಮಾಡಬೇಕಾಗತ್ತೆ. ಯಾವತ್ತೇ ಆಗಲಿ ಡಾಕ್ಟ್ರೇ ಆಗಲಿ, ವೈದ್ಯರೇ ಆಮೇಲೆ ಲಾಯರೇ ಆಗಲಿ, ಅವ್ರು ಹೇಳೋದನ್ನು ನೀವು ಫಾಲೋ ಮಾಡೋದ್ರೆ ನಿಮಗೆ ಕಷ್ಟ ಕಟ್ಟಿಟ್ಟು ಬುದ್ಧಿ, ಇದು ನಿಮ್ಗೆ ಗೊತ್ತಿರಲಿ. ಇದು ನಾನು ನಿಮಗೆ ಮೊದಲೇ ಹೇಳಬೇಕಾದ ಮೊಟ್ಟ ಮೊದಲ ಅಡ್ವೈಸು. ಇಷ್ಟ ಆಯಿತಾ? ಮತ್ತು ನಮ್ಮ ಜನಗಳ ಪ್ರವೃತ್ತಿ ಬಗ್ಗೆ ಹೇಳ್ತೀನಿ, ಈ ಲೀಗಲ್ ಅಡ್ವೈಸ್ ತೊಗೊಳ್ಳೋ ಬಗ್ಗೆ. ಈಗ ಒಬ್ಬ ಡಾಕ್ಟರ್ ಹತ್ರ ಹೋಗ್ತೀರಾ ನೀವು, ಗೊತ್ತಾಯ್ತಾ. ಡಾಕ್ಟರ್ ಹತ್ರ ಹೋದ ತಕ್ಷಣ ಅವ್ರು ನಿಮ್ಮ ಮೈ ಮುಟ್ಟಿ ನೋಡ್ತಾರೆ, ಪರೀಕ್ಷೆ ಮಾಡ್ತಾರೆ, ಒಂದು ಪ್ರಿಸ್ಕ್ರಿಪ್ಷನ್ ಸ್ಲಿಪ್ ಬರ್ಕೊಡ್ತಾರೆ, ಗೊತ್ತಾಯ್ತಾ. ಅವರು ಭೌತಿಕವಾಗಿ ನಿಮ್ಗೇನೋ ಮಾಡ್ತಾರೆ ಅಂದರೆ ಒಂದು ಚೀಟಿ ಕೊಡ್ತಾರೆ, ನಿಮ್ಮನ್ನು ಮುಟ್ಟಿರ್ತಾರೆ ಅವರು, ಆಯಿತಾ. ನಿಮಗೇನಿಸುತ್ತೆ, ಓ ಫಿಸಿಕಲಾಗಿ ನನಗೇನೋ ಒಂದು ಕೊಟ್ಟಿದ್ದಾರೆ ಅಂತ ಅನಿಸ್ತಾ, ನೀವು ಡಾಕ್ಟ್ರ್ ಹತ್ರ ಚೌಕಾಸಿ ಮಾಡಲ್ಲ ಅಥವಾ ಫೀಸಾಗಿ ಕೊಡಬೇಕು ಅವರಿಗೆ ಅಂತ ನಿಮ್ಗೆ ಅನಿಸಲ್ಲ ಸಾಮಾನ್ಯವಾಗಿ. ಆದರೆ ಲಾಯರ್ ಹತ್ರ ಹೋದಾಗ ಲಾಯರ್ ಬರೀ ಬಾಯಿ ಮಾತಲ್ಲಾಡ್ತಾರೆ, ಬಾಯಿ ಮಾತಲ್ಲಿ ಅಡ್ವೈಸ್ ಕೊಡ್ತಾರೆ. ನಿಮಗೇನಿಸುತ್ತೆ, ಅರೆ ಭೌತಿಕವಾಗಿ ಏನೂ ಕೊಡಲಿಲ್ಲ, ಇಲ್ಲ ಅಬ್ಸ್ಟ್ರಾಕ್ಟು, ಏನು ಕೊಟ್ಟಿದ್ದಾರೆ ನನಗೆ, ಏನು ಹೇಳಿದರು, ಇವ್ರಿಗೆ ಯಾಕೆ ಫೀಸ್ ಕೊಡಬೇಕು ಅನಿಸುತ್ತೆ. ಆ ಅಭಿಪ್ರಾಯ ತಪ್ಪು. ನಿಮಗೆ ಯಾವುದೋ ಒಂದು ಬಹಳ ಮುಖ್ಯವಾದ ಸಂದರ್ಭದಲ್ಲಿ ಒಂದು ಕೆವಿಟ್ ಹಾಕಿ ಅಂತ ಹೇಳಿ ನಿಮ್ಮ ಮೇಲೆ ಕೇಸ್ ಹಾಕಿ ಯಾರೋ ಒಬ್ಬರು ಎಂಟ್ರಿ ಆರ್ಡರ್ ತೊಗೊಳ್ಳೋದು ತಪ್ಪಿಸಿರ್ತಾರಲ್ಲ ಲಾಯರು, ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ನೀವು, ಗೊತ್ತಾಯ್ತಾ.
ಅವ್ರು ಹೇಳಿದಷ್ಟು ಫೀಸಿನ ನೀವು ಕೊಡಬೇಕಾಗುತ್ತೆ. ಯು ಶುಡ್ ಬಿ ಥ್ಯಾಂಕ್ಫುಲ್ ಟು ಹಿಮ್. ಆದರೆ ಯಾವುದೋ ಸಂದರ್ಭದಲ್ಲಿ ಯಾರೋ ಒಬ್ಬ ಲಾಯರು, ಸರ್ ಒಂದು ಕೇಸ್ ಹಾಕಿ ಇಂಜೆಕ್ಷನ್ ತೊಗೊಂಬಿಡಿ ಸಕಾಲ ಅಂಥೇಳಿ ನಿಮ್ಮಿಂದ ಒಂದು ಕೇಸ್ ಹಾಕಿ ಇಂಜೆಕ್ಷನ್ ಕೊಡಿಸ್ತಾರಲ್ಲ, ಯು ಶುಡ್ ಬಿ ಥ್ಯಾಂಕ್ಫುಲ್ ಟು ಹಿಮ್. ಗೊತ್ತಾಯ್ತಾ? ಇದು ಜ್ಞಾಪಕ ಇರಲಿ ನಿಮಗೆ. ಲಾಯರು ಅಡ್ವೈಸ್ ಇದೆಯಲ್ಲ, ಬರೀ ಮಾಯ ಮಾತಲ್ಲಿ ಹೇಳ್ತಾರೆ, ಏನು ಹೇಳಿದ್ದಾರೆ ಅಂತ ನೀವು ಅಂದ್ಕೊಂಡ್ರೆ ತಪ್ಪು. ನೀವು ಕ್ರಿಯಾಭ್ರಷ್ಟು ಅಂತ ಹೇಳಬೇಕಾಗುತ್ತೆ. ಭಾಳ ಜನ ಹಂಗೆ ಮಾಡ್ತಾರೆ, ಆ ಥರ ಮಾಡಬೇಡಿ. ಲಾಯರ್ ಮಾತುಗಳನ್ನ ಏ ಬರೇ ಮಾತೊಂದು ಸುಮ್ಮನೆ ಆಗ್ಬಿಡ್ತಾರೆ. ಫಿಸಿಕಲಿ ಏನು ಕೊಡಲ್ಲ ನೋಡಿ ನಾವು, ಹೌದಾ? ಮಾತಾಡ್ತೀವಿ ನಾವು. ಕೆಲವು ಲಾಯರ್ಗಳು ತುಂಬ ನೇರವಾಗಿ ಮಾತಾಡ್ತಾರೆ. ನಾನು ಅಂಥವ್ರು ಇಷ್ಟಪಡ್ತೀನಿ, ನಾನು ಆ ಥರದೇ ಆಗಲ್ಲ ಅಂದರೆ ಆಗಲ್ಲ ಅಂದ್ಬಿಡ್ತೀನಿ. ಆಮೇಲೆ ಇನ್ನೊಂದು ವಿಷಯ, ಯಾವ ಲಾಯರು ಕೇಸನ್ನ ತೊಗೊಂಡು ಗೆದ್ದು ಕೊಡ್ತೀನಿ ರೀ ಅಂತ ಹೇಳ್ತಾನಲ್ಲ, ನನ್ನ ಪ್ರಕಾರ ಅಲ್ಲ, ಆ ಥರ ಮಾಡಬಾರ್ದು. ನನ್ನ ಹತ್ರ ಕೇಸ್ ತಂದುಕೊಟ್ರೆ ಅಥವಾ ನಾನು ಯಾವುದೇ ಕೇಸ್ ತೊಗೊಂಡ್ರೆ ನಾನು ಹೇಳೋದಿಷ್ಟೇ, ಕೇಸನ್ನು ಚೆನ್ನಾಗಿ ನಡೆಸ್ತೀನಿ ಅಂತ ಹೇಳ್ತೀನಿ ಅಷ್ಟೆ. ಯಾಕಂದರೆ ಕೇಸ್ ಗೆಲ್ಲೋದಕ್ಕೆ, ನಮ್ಮ ಪರವಾದ ಜಡ್ಜ್ಮೆಂಟ್ ಬರೋದಕ್ಕೆ ಹಲವಾರು ಫ್ಯಾಕ್ಟರ್ಸು, ಹಲವಾರು ಸಂಗತಿಗಳು ಪ್ರಭಾವ ಬೀರ್ತವೆ. ಕಾನೂನು, ಗೊತ್ತಾಯ್ತಾ? ನಾವು ಪ್ರೆಸೆಂಟ್ ಮಾಡೋ ರೀತಿ, ಎದುರುಗಡೆಯವ್ರು ಪ್ರೆಸೆಂಟ್ ಮಾಡೋ ರೀತಿ, ನೀವು ಕೊಡೋ ದಾಖಲೆಗಳು, ನಾವು ಕೊಡುವಂಥ ಕೋರ್ಟಿನ ಮುಂದೆ ಮಂಡಿಸುವಂಥ ಸಾಕ್ಷ್ಯಗಳು, ಗೊತ್ತಾಯ್ತಾ? ನಾವು ಕರ್ಕೊಂಬರೋಂಥ ಸಾಕ್ಷಿಗಳು ಹೇಳೋ ರೀತಿ, ಗೊತ್ತಾಯ್ತಾ? ಪಾರ್ಟಿ ಸವಾಲಿನಲ್ಲಿ ಅವರು ಹೇಳುವಂಥ ರೀತಿ, ಗೊತ್ತಾಯ್ತಾ? ಆಮೇಲೆ ಕಾನೂನು ಪೊಸಿಷನ್ನು, ಬೇರೆ ಬೇರೆ ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟ್ನ ಡಿಸಿಷನ್ನು ಯಾವ ರೀತಿ ಇದೆ, ಮತ್ತು ಜಡ್ಜು ಇದನ್ನು ಯಾವ ರೀತಿ ಅಪ್ರಿಷಿಯೇಟ್ ಮಾಡ್ತಾರೆ, ಅವರ ತಕ್ಕಡಿಯಲ್ಲಿ ಯಾವ ನಮ್ಮದು ನಮ್ಮ ಕೇಸು ನಮ್ಮ ಸಾಕ್ಷ್ಯ ತೂಕ ಹೆಚ್ಚಾಗುತ್ತೋ, ಒಂದು 50-100 ಗ್ರಾಮ್ ಅಥವಾ ಎದುರುಗಡೆ ಅವ್ರದ್ದು ಹೇಳೋಕ್ಕಾಗಲ್ಲ. ಆದ್ದರಿಂದ ನಾವು ಒಬ್ಬ ವಕೀಲನಾಗಿ ನಿಮ್ಮ ಕೇಸನ್ನು ಚೆನ್ನಾಗಿ ನಡೆಸ್ತೀನಿ, ಒಳ್ಳೆ ರಿಸಲ್ಟ್ ಬರೋ ಥರ ನೋಡ್ಕೊಳ್ತೀನಿ ಅಂತ ಹೇಳ್ಬೋದೇ ವಿನಃ ನಾನು ಗೆದ್ದು ಕೊಡ್ತೀನಿ ಅಂತ ಯಾರು ಹೇಳಬಾರ್ದು. ನಿಮಗೆ ತುಂಬ ಅನುಮಾನ ಇದೆಯಾ ನಿಮ್ಮ ಲಾಯರ್ ಬಗ್ಗೆ, ಅಥವಾ ನಿಮ್ಮ ಲಾಯರ್ ಹೇಳಿದ್ರೆ ಸರಿನೋ ತಪ್ಪೋ ಅಂತ ಹೇಳೋದಿದೆಯಾ? ನೀವು ಒಂದು ಕೆಲಸ ಮಾಡಿ, ಎಲ್ಲ ಕೋರ್ಟ್ ದಾಖಲೆಗಳನ್ನು ತೊಗೊಂಡು ಏನೇನಿದೆ ಅದು, ಅಥವಾ ಒಬ್ಬ ಲಾಯರ್ನ ಕಂಡ ಮೇಲೆ ಕೋರ್ಟಿಗೆ ಹೋಗೋಕ್ಕಿಂತ ಮೊದಲೇ ಬೇಕಾದ್ರೆ ಎಲ್ಲ ದಾಖಲೆ ತೊಗೊಂಡು ಇನ್ನೊಬ್ಬ ಲಾಯರ್ನ ಕನ್ಸಲ್ಟ್ ಮಾಡಿ, ಒಪಿನಿಯನ್ ತೊಗೊಳ್ಳಿ, ಸೆಕೆಂಡ್ ಒಪಿನಿಯನ್ ತೊಗೊಳ್ಳಿ, ಏನು ತೊಂದರೆ ಇಲ್ಲ. ಈಗ ಡಾಕ್ಟರ್ ಹತ್ರ ಮಾಡ್ತೀವಲ್ಲಪ್ಪ, ಒಬ್ಬರ ಹತ್ರ ತೊಗೊಳ್ತೀವಿ, ಈ ಥರ ಸರ್ ಈ ಥರ ರಿಪೋರ್ಟು ಇದೆ, ನೀವು ಒಂದು ಒಪಿನಿಯನ್ ಕೊಡಿ ಸರ್ ಸೆಕೆಂಡ್ ಒಪಿನಿಯನ್ ಅಂತ ಹೇಳಬೇಕು. ಅಂದರೆ ಮೊದಲೇ ಲಾಯರ್ ಅದು ಮೊದಲೇ ಡಾಕ್ಟರ್ ಏನು ಹೇಳಿದಾರೆ ಹೇಳಬಾರ್ದು, ಅವರಿಗೆ ಇನ್ಫ್ಲುಯೆನ್ಸ್ ಆಗಿಬಿಡುತ್ತೆ. ಬೇಡ, ಎಲ್ಲ ಕಂಡು ಏನು ತೊಗೊಳ್ಳಿ, ಏನು ತೊಂದರೆ ಇಲ್ಲ, ಅದರಲ್ಲೂ ಏನು ತೊಂದರೆ ಇಲ್ಲ. ಆದರೆ ಆದರೆ ಪೆಂಡಿಂಗ್ ಕೇಸ್ ಪೆಂಡಿಂಗ್ ಇರಬೇಕಾದ್ರೆ ನಿಮ್ಗೆ ಒಬ್ಬ ಲಾಯರ್ ಇರಬೇಕಾದ್ರೆ ನನ್ನಂಥವ್ರ ಹತ್ರ ಕೇಳಬಾರ್ದು ನೀವು, ತಪ್ಪಾಗುತ್ತೆ. ಮತ್ತು ಇನ್ನು ಕೆಲವ್ರು ಏನು ಮಾಡ್ತಾರೆ, ಕನ್ಸಲ್ಟ್ ಮಾಡ್ದಾ ಯಾರ ಹತ್ರ, ಸರ್ ಯಾರು ಕಂಡು ಲಾಯರನ್ನ ಕೇಳೋದು, ಸರ್ ಇದು ಹೆಂಗೆ ಸರ್, ಅದು ಹೆಂಗೆ ಸರ್, ಅದು ಹೆಂಗೆ ಸರ್, ಇದು ಹೆಂಗೆ ಸರ್ ಅಂತ ದಯವಿಟ್ಟು 3-4 ಜನ ಲಾಯರ್ ಹತ್ರ ಮಾತಾಡಬೇಡಿ. ಗೊತ್ತಾಯ್ತಾ? ಯಾಕಂದರೆ ಒಂದು ತಿಳ್ಕೊಳ್ಳಿ, ಒಂದೇ ಸೆಟ್ ಆಫ್ ಫ್ಯಾಕ್ಟ್ಸ್ ಇರ್ತಕ್ಕಂಥ ಕೇಸನ್ನು ನೀವು 4-5 ಜನ ಲಾಯರ್ನ ಕನ್ಸಲ್ಟ್ ಮಾಡಿದರೆ 2-3 ಥರ ಒಪಿನಿಯನ್ ಬರೋ ಸಾಧ್ಯತೆಗಳಿರುತ್ತೆ. ಅವ್ರವ್ರ ಯೋಚನೆ, ಅವ್ರವ್ರ ಅಪ್ರೋಚು, ಅವ್ರವ್ರ ತರ್ಕ, ಅವರವರು ಕಾನೂನು ಅರ್ಥ ಮಾಡಿಕೊಂಡಿರ್ತ ರೀತಿ ಬದಲಾವಣೆ ಆಗ್ಬೋದು. ಆದ್ದರಿಂದ ನಾನು ಹೇಳೋದಿಷ್ಟೇ, ನೀವು ಒಬ್ಬ ಲಾಯರ್ನ ಕನ್ಸಲ್ಟ್ ಮಾಡಿ, ಅವ್ರು ಹೇಳಿದ ರೀತಿಯಲ್ಲಿ ನಡೆದುಕೊಳ್ಳಿ. ಅಥವಾ ನಿಮಗೆ ಇನ್ನೂ ಗಟ್ಟಿಯಾಗಬೇಕಾ ನೀವು ಪಡ್ಕೊಂಡಂಥ ಒಪಿನಿಯನ್ನು, ಇನ್ನೊಬ್ಬ ಲಾಯರ್ನ ದಕ್ಷ ಅಂದ್ಕೊಂಡಂಥ ಒಬ್ಬ ಲಾಯರ್ನ ಕಂಡುಬಿಟ್ಟು ಒಪಿನಿಯನ್ ತೊಗೊಳ್ಳಿ ಅಷ್ಟೇ. ನೀವು ಮುಂದೇನು ಇಬ್ಬರು ಲಾಯರ್ಲ್ಲಿ ಯಾರು ಆರಿಸ್ಕೋಬೇಕೋ ಆರಿಸ್ಕೊಂಡು ಮುಂದುವರಿಯಿರಿ. ಗೊತ್ತಾಯ್ತಾ? ಸುಮ್ಮನೆ ಒಬ್ಬರಾದ್ಮೇಲೆ ಒಬ್ರು ಕೇಳ್ತಾ ಕೂತ್ಕೊಳ್ಳೋದು, ಆಮೇಲೆ ತುಂಬ ದಿವಸ ಸುಮ್ಮನೆ ಕೂತ್ಕೊಳ್ಳೋದು ಒಳ್ಳೇದಲ್ಲ. ಈಗ ರೋಗ ಯಾವುದೋ ಒಂದು ಗಾಯ ಆಗಿರುತ್ತೆ, ಅದಕ್ಕೆ ಏನು ತೊಗೊಳೋದು, ಏನಾಗುತ್ತೆ ಹೇಳಿ, ಸೆಪ್ಟಿಕ್ ಆಗುತ್ತೆ, ಹುಳ ಆಗುತ್ತೆ, ಆಮೇಲೆ ಕೈ ಕಟ್ ಮಾಡಿ ಅಂತಾಗುತ್ತೆ. ಹೌದಾ? ಅದಕ್ಕೆ ಆಸ್ಪತ್ರೆ ಕೊಡಬೇಡಿ. ನಿಮ್ಗೆ ಒಳ್ಳೆ ಲಾಯರ್ ಸಿಗಲಿ, ಒಳ್ಳೆ ಅಡ್ವೈಸ್ ಸಿಗಲಿ, ನೀವು ಪಡಿತಕ್ಕಂಥ ಒಂದು ಲೀಗಲ್ ಅಡ್ವೈಸು ಒಳ್ಳೇದಾಗಿರಲಿ, ಅದರಿಂದ ನಿಮ್ಗೆ ಒಳ್ಳೇದಾಗಲಿ, ನಿಮ್ಮ ಲಿಟಿಗೇಷನ್ನಲ್ಲಿ ಅಥವಾ ಯಾವುದಾರ ಸಮಸ್ಯೆ ಬರದೇ ಹೋಗಲಿ, ನಿಮಗೆ ಬಂದರೆ ಶೀಘ್ರವಾಗಿ ಪರಿಹಾರ ಆಗಲಿ ಅಂತ ಹೇಳ್ತಾ ನನ್ನ ಈ ಸಣ್ಣ ಮಾತನ್ನು ಮುಗಿಸ್ತಾ ಇದ್ದೀನಿ. ನನ್ನ ಮತ್ತೊಂದು ಮಾತನ್ನು ತಗೊಂಡು ನಿಮ್ಮ ಮುಂದೆ ಬರೋದಿದ್ದೇ ಇದೆ. ಅಲ್ಲಿ ತನಕ ನನಗೆ ವಿರಾಮ ಕೊಡಿ. ನಮಸ್ಕಾರ.